ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಇವತ್ತೊಂದು ಸೂಪರ್ ಆದಂಥ ಹೋಮ್ ರೆಮಿಡಿ ಹೇಳ್ತೀನಿ. ಇದನ್ನು ಮಾಡೋದ್ರಿಂದ ನೀವು ನ್ಯಾಚುರಲ್ ಆಗಿ ನಿಮ್ಮ ಹೇರನ್ನು ರಿಮೂವ್ ಮಾಡ್ಕೊಳ್ಬೋದು, ಜೊತೆಗೆ ನಿಮ್ಮ ಸ್ಕಿನ್ನನ್ನು ವೈಟ್ ಆಗಿ ಶೈನಿಂಗ್ ಆಗಿ ಗ್ಲೋಯಿಂಗ್ ಆಗಿ ಸಾಫ್ಟ್ ಆಗಿ ಮಾಡ್ಕೊಳ್ಬೋದು. ತುಂಬ ಜನಕ್ಕೆ ಲೇಡೀಸಿಗೆ ಮೂಗಿನ ಕೆಳಗೆ ಕೂದಲಿರುತ್ತೆ, ಅದನ್ನು ಹೇಗೆ ತೆಗಿಬೇಕು ಅಂತ ಗೊತ್ತಾಗ್ತಿರೋದಿಲ್ಲ. ಈ ಹೋಮ್ ರೆಮಿಡಿ ಮಾಡಿ ನೋಡಿ ಎಷ್ಟು ಬೆಸ್ಟ್ ರಿಸಲ್ಟ್ ಸಿಗತ್ತೆ ಅಂತ ಹೇಳಿ. ನಿಮ್ಮ ಮುಖ ಡಲ್ಲಾಗಿ ಕಪ್ಪಾಗಿ ಕಪ್ಪು ಕಲೆಗಳಾಗಿದ್ದರೂ, ಈ ಬಿಸಿಲಿನಿಂದ ಸಹಿತ ಕಪ್ಪಾಗಿದ್ದರೂ ಸಹಿತ ಆ ಟ್ಯಾನನ್ನು ರಿಮೂವ್ ಮಾಡುತ್ತೆ. ಕೈಕಾಲು ಕಪ್ಪಾಗಿದ್ರೂ ಸಹಿತ ಆ ಕಪ್ಪನ್ನು ಸಹಿತ ನಿವಾರಣೆ ಮಾಡಿ ಬೆಳ್ಳಗಾಗೋ ಹಾಗೆ ಮಾಡುತ್ತೆ. ಹಾಗಾದರೆ ತಡ ಮಾಡೋದು ಬೇಡ, ಆ ರೆಮಿಡಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಇಂತಹ ಒಳ್ಳೆಯ ವೀಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಜೊತೆಗೆ ಯಾರು ಹೊಸಬರು ನನ್ನ ಚಾನಲನ್ನು ನೋಡ್ತಿದ್ದೀರೋ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಇದಕ್ಕೆ ಬೇಕಾದಂಥದ್ದು ಸಿಂಪಲ್ ಆದಂಥ ಪದಾರ್ಥಗಳು. ಕಡಲೆ ಹಿಟ್ಟಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ನಾನಿಲ್ಲಿ 2 ಸ್ಪೂನ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಜೊತೆಗೆ ಇದಕ್ಕೆ 1 ಸ್ಪೂನ್ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ನೋಡಿ, ಒಂದು ವೇಳೆ ಸಕ್ಕರೆ ಕೆಲವರಿಗೆ ಸೂಟ್ ಆಗೋದಿಲ್ಲ ಅಂದರೆ ಬೆಲ್ಲವನ್ನು ಬೇಕಾದರೆ ಹಾಕ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಇದಕ್ಕೆ ನಾವು 1/4 ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ಕೋಬೇಕು. ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ 3 ಪದಾರ್ಥವನ್ನು. ನೆಕ್ಸ್ಟ್ ಇದಕ್ಕೆ ಪೇಸ್ಟ್ ರೂಪ ನಾವು ತರಬೇಕಾಗತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಹಾಲಿನ ಬದಲು ಬೇಕಾದರೆ ಜೇನುತುಪ್ಪನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಸ್ವಲ್ಪ ಹಾಲನ್ನು ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಇದನ್ನು ಚೆನ್ನಾಗಿ ನಾವು ಪೇಸ್ಟ್ ಥರ ಮಾಡ್ಕೋಬೇಕು. ಈ ಪೇಸ್ಟನ್ನು ಯೂಸ್ ಮಾಡೋದ್ರಿಂದ ಹೇರ್ ರಿಮೂವ್ ಆಗೋದಲ್ಲದೆ ನಮ್ಮ ಸ್ಕಿನ್ನನ್ನು ಲೈಟಾಗಿ ಬ್ಲೀಚ್ ಮಾಡುತ್ತೆ. ಇದರಿಂದ ನಮ್ಮ ಸ್ಕಿನ್ ವೈಟ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಕಲೆಗಳೆಲ್ಲ ಕಡಿಮೆ ಆಗುತ್ತೆ. ಇದನ್ನು ನಾವು ಅಪ್ಲೈ ಮಾಡೋ ಪ್ರೋಸೆಸ್ ಸಹಿತ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ತುಂಬ ಜನ ನೀವು ಕೇಳಿದ್ರೆ ನ್ಯಾಚುರಲ್ ಆದಂಥ ಒಂದು ಟೋನರ್ ಮತ್ತು ಡೇ ಕ್ರೀಮ್ ಹೇಳಿ ಅಂತ ಹೇಳಿ, ಇವಾಗ ನೋಡ್ಕೊಂಡು ಬನ್ನಿ. ಅದರಲ್ಲೂ ನಾವು ಮಾರ್ಕೆಟಿಗೆ ಹೋಗೋದ್ರಿಂದ ಅಲ್ಲಿರುವಂಥ ಪೊಲ್ಯೂಷನ್ನು, ಡಸ್ಟು, ಮತ್ತು ನಮ್ಮ ಮುಖದಲ್ಲಿ ಆಯಿಲ್ ಸಿಕ್ರೇಷನ್ ಜಾಸ್ತಿನೇ ಆಗುತ್ತೆ. ಮತ್ತು ನಮ್ಮ ಫೇಸನ್ನು ನಾವು ಸನ್ನಿಗೆ ನಾವು ಫೇಸನ್ನು ಎಕ್ಸ್ಪೋಸ್ ಮಾಡಿದಾಗಲೂ ಸಹಿತ ಅಲ್ಲಿ ಆ್ಯಕ್ನೆ ಪ್ರಾಬ್ಲಮ್ ಆಗುತ್ತೆ, ನಮಗೊಂಥರ ಏಜ್ ಆದರೂ ಹಂಗೆ ಕಾಣಿಸ್ತೀವಿ, ಮತ್ತು ಅಲ್ಲಿ ಓಪನ್ ಪೋರ್ಸ್ ಇನ್ನೂ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಇಂತಹ ಎಲ್ಲ ಸಮಸ್ಯೆಗೆ ಗ್ರೀನ್ ಟೀ ಬೆಸ್ಟ್ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಗ್ರೀನ್ ಟೀ ಮನೇಲಿ ಇರೋದಿಲ್ಲ ಅವರು. ಮತ್ತು ಒಂದು ವೇಳೆ ನೀವು ಗ್ರೀನ್ ಟೀ ಡಿಕಾಕ್ಷನ್ ಮಾಡ್ಕೊಳ್ಬೇಕು ಅಂತ ಅಂದರೆ ಸಹಿತ ಅದನ್ನು ಚೆನ್ನಾಗಿ ಕುದಿಸ್ಬೇಕು, ಅದು ತಣ್ಣಗಾಗಬೇಕು, ಆಮೇಲೆ ನೀವು ಅಪ್ಲೈ ಮಾಡೋಷ್ಟೊತ್ತಿಗೆ ಎಷ್ಟೊಂದು ಟೈಮ್ ಬೇಕಾಗತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಅಂತ ನಾನು ಮಾಮಾಅರ್ಥವರ ಗ್ರೀನ್ ಟೀ ರೇಂಜ್ನ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ. ಅದರಲ್ಲಿ ಫಸ್ಟ್ ಒಂದು ಪ್ರಾಡಕ್ಟು ಮಾಮಾಅರ್ಥವರ ಗ್ರೀನ್ ಟೀ ಫೇಸ್ ಟೋನರ್. ನೋಡಿ, ಇದು ತುಂಬ ಚೆನ್ನಾಗಿದೆ, ಇದು ಗ್ರೀನ್ ಟೀಯಿಂದನೇ ಮಾಡಿರ್ತಾರೆ. ಇಷ್ಟು ಮಾಮಾಅರ್ಥವರ ಗ್ರೀನ್ ಟೀ ಡೇ ಕ್ರೀಮು. ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ನಮ್ಮಲ್ಲಿರುವಂಥ ಓಪನ್ ಪೋರ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಅಂತ, ನಿಮಗೆ ಇಲ್ಲೇ ರಿಸಲ್ಟ್ ತೋರಿಸ್ತೀನಿ. ಈ ಗ್ರೀನ್ ಟೀ ಫೇಸ್ ಟೋನರ್ನಲ್ಲಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್, ಕೊಲಾಜಿನ್, ಕೊಕೊನಟ್ ವಾಟರ್ ಇಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದಾರೆ. ಇವಾಗ ನಾನು ಜಸ್ಟ್ ಮಾರ್ಕೆಟಿಗೆ ಹೋಗಿ ಬಂದಿದ್ದೀನಲ್ವಾ, ಇವಾಗ ನೋಡಿ, ಇವಾಗ ನಾನು ತಣ್ಣೀರಿನಿಂದ ಮುಖ ತೊಳ್ಕೊಂಡು ಬಂದಿದ್ದೀನಿ. ನೋಡಿ, ಓಕೆ, ಈ ಟೋನರ್ ಇರುತ್ತಲ್ಲ ಮಾಡ್ಕೋಬೇಕು, ತೋರಿಸ್ತೀನಿ. ಇದರಲ್ಲಿರುವ ಗ್ರೀನ್ ಟೀ ಇಂಪ್ಯೂರಿಟೀಸನ್ನು ತೆಗೆದುಹಾಕುತ್ತೆ, ಹಾಗೂ ಕೊಲಾಜಿನ್ ಚರ್ಮವನ್ನು ಹೈಡ್ರೇಟ್ ಮಾಡುತ್ತೆ, ಮತ್ತು ಸ್ಕಿನ್ ಎಲಾಸ್ಟಿಸಿಟಿಯನ್ನು ಜಾಸ್ತಿ ಮಾಡುತ್ತೆ. ಅಪ್ಲೈ ಮಾಡಿ ಸ್ವಲ್ಪ ಡ್ರೈ ಆಗೋವರೆಗೂ ಬಿಡಬೇಕು. ನೆಕ್ಸ್ಟು ನಾನು ಡೇ ಕ್ರೀಮನ್ನು ಯೂಸ್ ಮಾಡ್ತೀನಿ. ಇದು ಮಾಮಾಅರ್ಥವ್ರದ್ದು, ತುಂಬಾ ಚೆನ್ನಾಗಿದೆ. ಇದು ತುಂಬಾ ಪ್ಯೂರ್ ಆದಂಥ ಗ್ರೀನ್ ಟೀ ಲೀಫಿಂದ ಮಾಡಿದ್ದಾರೆ, ಮತ್ತು ಕೊಲಾಜಿನ್ ಅಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಇದನ್ನು ಬಳಸಿದ್ದಾರೆ. ಹಾಗಾಗಿ ನಮ್ಮ ಮುಖದಲ್ಲಿರುವ ಯಾವುದೇ ರೀತಿಯ ಇಂಪ್ಯೂರಿಟೀಸ್ ಇದ್ದರೂ ಸಹಿತ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ಮುಖದಲ್ಲಿ ಹೈಡ್ರೇಷನ್ ಮತ್ತು ಎಲಾಸ್ಟಿಸಿಟಿ ಜಾಸ್ತಿ ಆಗುತ್ತೆ, ಜೊತೆಗೆ ಸ್ಕಿನ್ ಸಾಫ್ಟ್ ಅನಿಸುತ್ತೆ, ಸ್ಮೂತ್ ಅನಿಸುತ್ತೆ, ಮತ್ತು ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಮುಖಕ್ಕೆ ಒಂದು ಕ್ಲಾರಿಟಿ ಬರುತ್ತೆ, ಮುಖದಲ್ಲಿರುವ ಸುಕ್ಕುಗಳು ಕಡಿಮೆ ಆದಾಗ ನಮ್ಮ ಮುಖ ಚಾರ್ಮ್ ಆಗುತ್ತೆ. ಇವಾಗ ಇದನ್ನು ನಿಮಗೆ ಬೇಕಾದಷ್ಟು ಕ್ವಾಂಟಿಟಿನ ತೊಗೊಂಡ್ಬಿಟ್ಟು ಈಗ ನೋಡಿ ಈ ಥರ ಮುಖಕ್ಕೆ ಮತ್ತು ನೆಕ್ಕಿಗೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ನೋಡಿ, ನೆಕ್ಸ್ಟು ಇದನ್ನು ನಿಮ್ಮ ಬೆರಳುಗಳಿಂದ ನೀಟಾಗಿ ಲೈಟಾಗಿ ಮಸಾಜ್ ಮಾಡಬೇಕು. ಇದು ಕಂಪ್ಲೀಟಾಗಿ ಸ್ಕಿನ್ ಅಬ್ಸರ್ವ್ ಆಗೋವರೆಗೂ ಮಸಾಜ್ ಮಾಡಬೇಕು. ಇದು ನಿಮಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗಬೇಕು ಅಂದರೆ 6 ಗಂಟೆ ಬಿಟ್ಟು ಮತ್ತೊಂದು ಸಲ ಇದನ್ನು ಈ ಕ್ರೀಮನ್ನು ಹಚ್ಚಿ ಮಸಾಜ್ ಮಾಡಿ. ತುಂಬ ಸ್ವೆಟ್ಟಿಂಗ್ ಆದಾಗ ಕೂಡ ಮತ್ತೊಮ್ಮೆ ಇದನ್ನು ಅಪ್ಲೈ ಮಾಡಿ. ಇವಾಗ ನೋಡ್ತಿದ್ರಲ್ಲ ನನ್ನ ಸ್ಕಿನ್ ಹೇಗಾಗಿದೆ ಅಂತ. ಮಾಮಾಅರ್ಥವರು 2 ಉದ್ದೇಶಗಳನ್ನು ಹೊಂದಿದೆ. ಒಂದು ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಅಂತ, ಅಂದರೆ ನಾವು ಮಾಮಾಅರ್ಥ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದ್ರಿಂದ ನಮ್ಮ ಆರ್ಡರ್ನ ಒಂದು ಮರಕ್ಕೆ ಲಿಂಕ್ ಮಾಡ್ತಾರೆ, ಜೊತೆಗೆ
2025 ವರ್ಷಕ್ಕೆ ಅವರು 1 ಮಿಲಿಯನ್ ಮರಗಳನ್ನು ನೆಡುವಂಥ ಗುರಿಯನ್ನು ಹೊಂದಿದ್ದಾರೆ. ಇವರ ಇನ್ನೊಂದು ಉದ್ದೇಶ ಅಂದರೆ ಪ್ಲಾಸ್ಟಿಕ್ ಪಾಸಿಟಿವ್ ಅಂತ ಹೇಳಿ 240 ಮೆಟ್ರಿಕ್ ಟನ್ನಷ್ಟು ಪ್ಲಾಸ್ಟಿಕ್ಕನ್ನು ರೀಸೈಕಲ್ ಮಾಡ್ತಾರೆ. ಮಾಮಾ ಅರ್ತ್ ಗುಡ್ನೆಸ್ ಇನ್ಸೈಡರ್ ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ. ಇದರಿಂದ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕ್ ಮೂಲಕ ಗುಡ್ನೆಸ್ ಇನ್ಸೈಡರ್ ಅಂದರೆ ನಿಮಗೆ ಫ್ರೀ ಶಿಪ್ಪಿಂಗ್ ಹಾಗೂ ಫ್ರೀ ಗಿಫ್ಟ್ ಸಿಗುತ್ತೆ, ಅಲ್ಲದೆ ವಿಶೇಷವಾದಂಥ ಸೇಲ್ಸ್ ಮತ್ತು ಆಫರ್ ಕೂಡ ಇರುತ್ತೆ. ನಿಮಗೆ ಮಾಮಾ ಅರ್ತ್ ಪ್ರಾಡಕ್ಟ್ಗಳು ಮಾಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟಲ್ಲೂ ಸಿಗುತ್ತೆ, ಜೊತೆಗೆ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ ಮತ್ತು ಪರ್ಪಲ್ನಲ್ಲೂ ಸಿಗುತ್ತೆ. ಅದಲ್ಲದೆ ಮಾಮಾ ಅರ್ತ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮಾಮಾ ಅರ್ತ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಜೊತೆಗೆ ಕೆಳಗೆ ಕೊಟ್ಟಿರುವಂಥ ಕೂಪನ್ ಕೋಡನ್ನು ಯೂಸ್ ಮಾಡಿಕೊಂಡು ಮಾಮಾ ಅರ್ತ್ ಪ್ರಾಡಕ್ಟ್ಗಳನ್ನು ನೀವು ಪರ್ಚೇಸ್ ಮಾಡೋದ್ರಿಂದ 20% ಆಫ್ ಕೂಡ ನಿಮಗೆ ಸಿಗುತ್ತೆ. ನಾ ಇವಾಗ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಯಾವ ಭಾಗದಲ್ಲಿ ಅಪ್ಲೈ ಮಾಡ್ತೀರೋ ಅಲ್ಲಿ ನೀರು ಇರಬಾರ್ದು, ನೀಟಾಗಿ ಒರೆಸ್ಕೊಂಡ್ಬರಬೇಕು ನೋಡಿ. ಆಮೇಲೆ ಇದನ್ನು ಈ ರೀತಿ ನೀವು ಅಪ್ಲೈ ಮಾಡಬೇಕು. ಸ್ವಲ್ಪ ಜಾಸ್ತಿನೇ ನೀವು ಅಪ್ಲೈ ಮಾಡಬೇಕಾಗತ್ತೆ ನೋಡಿ. ಒಂದೆರಡು ಮೂರು ಸಲ ಮೇಲಿಂದ ಮೇಲೆ ನೀವು ಅಪ್ಲೈ ಮಾಡಬೇಕು. ನಿಮಗೆ ಎಲ್ಲಿ ಹೇರ್ ಇದೆಯೋ ಇಲ್ಲ ಹ್ಯಾಂಡ್ಗಳಿಗೆ, ನಿಮ್ಮ ಲೆಗ್ಗಿಗೆ, ಎಲ್ಲ ಕಡೆ ನೀವು ಇದನ್ನು ಅಪ್ಲೈ ಮಾಡ್ಕೊಬೋದು. ನೆಕ್ಕಿಗೂ ಸಹಿತ ಅಪ್ಲೈ ಮಾಡ್ಕೋಬೋದು, ಇಡೀ ಬಾಡಿಗೂ ನೀವು ಅಪ್ಲೈ ಮಾಡ್ಕೋಬೋದು. ಯಾಕಂದರೆ ಈ ಹಬ್ಬಗಳಲ್ಲಿ ನೀವು ಇದನ್ನು ಫಂಕ್ಷನ್ ಪಾರ್ಟಿ ಇದ್ದರೂ ಸಹಿತ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ದೇಹದಲ್ಲಿ ಸನ್ ಟ್ಯಾನ್ ಆಗಿದ್ದರೆ, ಎಲ್ಲಿ ಬ್ಲ್ಯಾಕ್ ಕಪ್ಪು ಕಳೆಗಳಾಗಿದ್ದರೂ ಸಹಿತ ಅದೆಲ್ಲ ರಿಮೂವ್ ಆಗುತ್ತೆ, ಮತ್ತು ಮೈಯಲ್ಲಿರುವಂಥ ಚಿಕ್ಕ ಚಿಕ್ಕ ಕೂದಲುಗಳು ಸಹಿತ ರಿಮೂವ್ ಆಗುತ್ತೆ. ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ಶೈನಿಂಗ್ ಆಗುತ್ತೆ. ಈ ರೆಮಿಡಿ ಏನು ಇವತ್ತು ನಿನ್ನೆದಲ್ಲ, ಇದು ಹಿಂದಿನ ಕಾಲದಲ್ಲೂ ಸಂಪ್ರದಾಯಕವಾಗಿ ಇದನ್ನು ಮಾಡ್ತಾ ಬಂದಿದ್ದಾರೆ ನೋಡಿ. ಒಂದು 10 ನಿಮಿಷ ಆದಮೇಲೆ ಈ ಪೇಸ್ಟು ಒಣಗ್ದಂಗೆ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಡ್ರೈ ಅನಿಸುತ್ತೆ. ಆವಾಗ ಸ್ವಲ್ಪ ಹಸಿ ಬಟ್ಟೆ ಮಾಡ್ಕೊಂಡ್ಬಿಟ್ಟು ನೀರಿನಲ್ಲಿ ತೋಯಿಸಿದ ಬಟ್ಟೆಯಿಂದ ನೋಡಿ ಈ ರೀತಿ ನಿಧಾನವಾಗಿ ರಿಮೂವ್ ಮಾಡ್ಕೋಬೇಕು. ಈ ಥರ ನೀವು ಅಪ್ಪೋರ್ಡ್ಸಲ್ಲಿ ರಿಮೂವ್ ಮಾಡಬೇಕು ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ. ಇದರಿಂದ ಈ ರೀತಿ ರಿಮೂವ್ ಮಾಡೋದ್ರಿಂದ ನಿಮಗೆ ಹೇರ್ ಇರುತ್ತಲ್ಲ ಅದು ಚಿಕ್ಕ ಚಿಕ್ಕ ಹೇರ್ ಎಲ್ಲ ರಿಮೂವ್ ಆಗುತ್ತೆ. ನಿಮಗೆ ಫಸ್ಟ್ ಸಲ ಮಾಡಿದ ತಕ್ಷಣ ಅಷ್ಟು ಬೇಗ ಹೇರ್ ರಿಮೂವ್ ಆಗೋದಿಲ್ಲ, ಒಂದು 2 ಸಲ ನೀವು ಈ ಮೆಥಡನ್ನು ಫಾಲೋ ಮಾಡಿ ನೋಡಿ, 100% ನಿಮ್ಮ ಹೇರು ರಿಮೂವ್ ಆಗುತ್ತೆ. ಹಸಿ ಬಟ್ಟೆಯಿಂದ ನೀವು ಆ ಪೇಸ್ಟನ್ನು ತೆಗೆದ್ಮೇಲೆ ತಣ್ಣೀರಿನಿಂದ ನೀಟಾಗಿ ವಾಶ್ ಮಾಡ್ಕೊಂಡು ಬನ್ನಿ ನೋಡಿ. ಎಷ್ಟು ಕ್ಲಿಯರ್ ಆಗುತ್ತೆ, ಒಂದು ಶೈನಿಂಗ್ ಆಗುತ್ತೆ, ಕೈ ಸಹಿತ ಬ್ಲೀಚಿಂಗ್ ಆಗಿ ವೈಟ್ ಆಗುತ್ತೆ. ನೀವು ಇಲ್ಲಿ ಡಿಫ್ರೆನ್ಸ್ ನೋಡ್ತಿದ್ದೀರಲ್ಲ. ಈ ಪೇಸ್ಟನ್ನು ನೀವು ಸ್ನಾನ ಮಾಡೋಕ್ಕಿಂತ 1/2 ಗಂಟೆ ಮುಂಚೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಇಡೀ ಬಾಡಿ ನ್ಯಾಚುರಲ್ ಆಗಿ ವೈಟ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಒಳ್ಳೆ ಗ್ಲೋಯಿಂಗ್ ಬರುತ್ತೆ, ಶೈನಿಂಗ್ ಬರುತ್ತೆ.